ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಈ ಎಸ್ ಎಸ್ ಬಿ ಕ್ಲಾಸಿನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಸ್ ಎಸ್ ಬಿ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಎಲ್ಲ ವಿದ್ಯಾರ್ಥಿಗಳಿಗೆ. ಆ ಗುಡ್ ನ್ಯೂಸ್ ಏನಂತ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಬೇಡ ಇಷ್ಟ ಅದನ್ನು ಲೈಕ್ನೇ ಮಾಡಿ. ಬನ್ನಿ ಬಿಡಿ, ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ನೀವು ನೋಡಿರ್ಬೋದು ಎಸ್ ಎಸ್ ಬಿ ಕಾಲರ್ಶಿಪ್ಪಲ್ಲಿ ಇದು ಮೇನ್ ಬಂದುಬಿಟ್ಟು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಂದರೆ ಓ ಬಿ ಸಿ ಡಿಪಾರ್ಟ್ಮೆಂಟಿಂದ ಬಿಟ್ಟಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಂದರೆ ಮೇನ್ ಸಿಂಪಲ್ ಟಾಪಿಕ್ ಹೋಗ್ತೀನಿ ನಿಮಗೆ. ಶುಲ್ಕವೇನಾಗಿತ್ತು ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ, ಅದು ಮೂಲಕ ನೀವು ಆನ್ಲೈನ್ ಅಪ್ಲೈ ಮಾಡ್ಬೋದಿತ್ತು. ಅಂದರೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ಗೆ ನೀವು ಆನ್ಲೈನ್ ಅಪ್ಲೈ ಮಾಡ್ಬೋದಿತ್ತು. ಅದರ ಲಾಸ್ಟ್ ಡೇಟ್ ಬಂದುಬಿಟ್ಟು 31/12/2021, ಅಂದರೆ ಇದೇ ಡಿಸೆಂಬರ್ 31 ಎಕ್ಸ್ಟೆಂಡ್ ಮಾಡಿದರು. ಬಟ್ ಪೋಷಕರು, ವಿದ್ಯಾರ್ಥಿಗಳು, ಶಿಕ್ಷಣ ಸಂಸ್ಥೆಗಳು ಎಸ್ ಎಸ್ ಬಿ ಡಿಪಾರ್ಟ್ಮೆಂಟವರಿಗೆ ಮನವಿ ಮಾಡ್ಕೊಂಡಿದ್ದಾರೆ ಏನಂದರೆ ನಮ್ಮ ವಿದ್ಯಾರ್ಥಿ ದೃಷ್ಟಿಯಿಂದ ನಮ್ಮ ಸ್ಕಾಲರ್ಶಿಪ್ ಡೇಟ್ನ ಎಕ್ಸ್ಟೆಂಡ್ ಮಾಡಿ ಅಂತ. ಅದಕ್ಕೆ ಸ್ಪಂದಿಸಿದ ಇಲಾಖೆಗಳು ದಿನಾಂಕ 31/1/2027 ವಿಸ್ತರಣೆ ಮಾಡಲಾಗಿದೆ. ಅಂದರೆ ಇದೇ ಜನವರಿ 31ವರೆಗೂ ಎಕ್ಸ್ಟೆಂಡ್ ಮಾಡಲಾಗಿರುತ್ತೆ. ನಿಮಗೆ ಇನ್ನೂ ಕೂಡ ಟೈಮ್ ಇರ್ತದೆ ನೀವು ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ. ಇದೇ ಜನವರಿ 31ವರೆಗೂ ಟೈಮ್ ಇರ್ತದೆ. ನೀವು ಕೇಳ್ಬೋದು ರೈತರ ಮಕ್ಕಳ ಸ್ಕಾಲರ್ಶಿಪ್ಪು ಅಥವಾ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಏನು ಹೇಳ್ಕೊಡಿ ಅಂದರೆ, ಅದು ಮುಂಚೆ ಬಂದುಬಿಟ್ಟು ಎಸ್ ಎಸ್ ಬಿ ವೆಬ್ಸೈಟಲ್ಲಿ ಓಪನ್ ಆಗ್ತಿತ್ತು. ಬಟ್ ತಾಂತ್ರಿಕ ಎರರ್ ಬಂದಿರೋ ಕಾರಣ ಅದನ್ನು ಅಪ್ಡೇಟ್ ಇನ್ನೂ ಬಂದಿಲ್ಲ. ಅದು ಸದ್ಯದಲ್ಲೇ ಅಪ್ಡೇಟ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಅದು ಕೂಡ ಎಸ್ ಎಸ್ ಬಿ ವೆಬ್ಸೈಟಲ್ಲೇ ಬರುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ರೈತರ ಸ್ಕಾಲರ್ಶಿಪ್ಪಲ್ಲಿ ಮೇಜರ್ ಚೇಂಜಸ್ನ ಮಾಡಿದ್ದಾರೆ. ನಾನು ಕೂಡ ಹಿಂದಿನ ನೋಡಿದ್ದೆ, ಎಲ್ಲ ಮಕ್ಕಳು ಕೂಡ ಈಗ ಅರ್ಹರಾಗಿರ್ತಾರೆ. ರೈತರ ಮಕ್ಕಳು, ಎಲ್ಲ ರೈತರ ಮಕ್ಕಳು ಕೂಡ ಈಗ ಅರ್ಹರಾಗಿರ್ತಾರೆ. ಫ್ಯಾಮಿಲಿಯವರು, ಎಲ್ಲ ಮಕ್ಕಳು ಕೂಡ ಅರ್ಹರಾಗಿರ್ತಾರೆ. ನೀವು ಒಂದು ವಿದ್ಯಾರ್ಥಿ ವೇತನ ಪಡೆದರೂ ಕೂಡ ರೈತರ ಶಿಷ್ಯ ವಿದ್ಯಾವೇತನ ಕೂಡ ಪಡಿಬೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಗೊತ್ತಿಲ್ಲ ಅಂದರೆ ಹೋಗಿ ವಿಡಿಯೋ ನೋಡಿ. ಈಗ ಸದ್ಯಕ್ಕೆ ಬಂದುಬಿಟ್ಟು ಇದೇ ಜನವರಿ 31ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಟ್ ಇದು ಒ ಬಿ ಸಿ ಡಿಪಾರ್ಟ್ಮೆಂಟ್ ಆಗಿರೋ ಕಾರಣ ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳು ಕೇಳ್ಬೋದು, ನಮಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ. ಒ ಬಿ ಸಿ ಡಿಪಾರ್ಟ್ಮೆಂಟ್ ಅವರೇ ಮಾಡಿದ್ದಾರೆ, ಎಸ್ ಸಿ ಎಸ್ ಟಿ ಮೈನಾರಿಟಿ ವಿದ್ಯಾರ್ಥಿ ಡಿಪಾರ್ಟ್ಮೆಂಟ್ ಅವರು ಕೂಡ ಮಾಡ್ತಾರೆ. ಇವರು ಮಾಡಿದ್ದಾರೆ ಅಂದರೆ ಅವರು ಕೂಡ ಮಾಡಲೇಬೇಕು, ಅವರು ಕೂಡ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ರಿಗೂ ಜನವರಿ 31ವರೆಗೂ ಕೂಡ ಟೈಮ್ ಇರ್ತದೆ. ಎಲ್ಲರೂ ಕೂಡ ಬೇಗ ಎಸ್ ಎಸ್ ಬಿ ಅಪ್ಲೈ ಮಾಡಿಕೊಂಡು ಬೇಗ ಅಪ್ಲೈ ಮಾಡ್ಕೊಳ್ಳಿ, ಬೇಗ ಸ್ಕಾಲರ್ಶಿಪ್ನ ಪಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ನೋಡೋದಲ್ಲಿ. ಇದೇ ಥರ ಹೆಚ್ಚು ನೋಡಬೇಕಾದ್ರೆ